ನಾ ಮುಂದುವರಿಸಿದೆ, ಸ್ಟ್ರೈಕ್ ಮಾಡಿದೆ, ದೊಡ್ಡ ಗಲಾಟೆ ಮಾಡಿದೆ, ನಿಮ್ ಮುಂದೆ ಬಂದು ಕೂತಿದೀವಿ ನಾವೆಲ್ಲರೂ. ನಮ್ ಎಣ್ಣೆ ಎಲ್ಲ ಮಾತ್ರ ನಮ್ಗೆ ಫೋನ್ ಮಾಡಿದವ್ರೆ ನಾವೆಲ್ಲ ಮಾತಾಡ್ಕೊಂಡಿದ್ದೀವಪ್ಪ. ಅದೇ ದೊಡ್ಡ ವಿಚಾರ ಮಾಡೋದ್ರೆ ನಮ್ಮ ಉದ್ದೇಶ ನಾವ್ ಈಡೇರಿಸ್ದಂಗಾಯ್ತದೆ. ಈಗ ಚಪ್ಪಲಿ ಸಿಕ್ಸಿರೋ ಉದ್ದೇಶ ಏನು? ನನಗೆ ಕೂಡ ಅಸಾಧ್ಯ ಸೃಷ್ಟಿ ಮಾಡಬೇಕು ಅಂತ. ನಾವು ಅದೇ ಕಾರಣಗಳಾಗದ್ ಬೇಡ ಅಂತ ನಾನೆಲ್ಲ ನನ್ನ ಜೊತೆ ಮಾತಾಡ್ದಲ್ಲ ಸ್ನೇಹಿತರು, ನಾನು ಅದನ್ನೇ ಹೇಳಿದೆ. ಅದನ್ನ ದೊಡ್ಡದ್ ಮಾಡ್ಕೊಂಡು ನಾವು ಮಾಡೋದ್ ಬೇಡ. ಯಾಕಂದ್ರೆ ಅಂಬೇಡ್ಕರ್ ಸ್ಟ್ಯಾಚುಗೆ ರಾಸಿಗೆ ಒತ್ ನೋಡಿ ಚಪ್ಪಲಿ ತಂದು ಸುರಿದ್ರು ಅದೇನು ಅಂಬೇಡ್ಕರ್ ಅವಮಾನ ಆಗೋದಿಲ್ಲ. ಆಗೋ ಅದ್ ಮೂರ್ಖತನ. ಅಂಬೇಡ್ಕರ್ ಎಲ್ಲ ಜಗತ್ತಲ್ಲಿ ಯಾವ ಮಹಾನ್ ವ್ಯಕ್ತಿಗೆ ಯಾವನು ಅವಮಾನ ಮಾಡ್ತೀನಿ ಅಂತ ತಿಳ್ಕೊಂಡ್ರೆ ತಪ್ಪು. ಅದಾಗೋದಿಲ್ಲ, ಅದಾಗ ಕೆಲಸ ಅಲ್ಲ, ಅವಮಾನ ಆಗ ಕೆಲಸ. ಹಾಗಾಗಿ ನಾವೆಲ್ಲ ಸ್ನೇಹಿತರ ಜೊತೆ ಮಾತಾಡ್ತೀವಿ.